ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ಯಾಕೆ ಅಂತ ಹೇಳಿದ್ರೆ ಅವರು ನಿರ್ಮಾಪಕರಾಗಿದ್ದರು, ಮಾತ್ರವಲ್ಲ ಜೆಟ್ ಲ್ಯಾಗ್ ಪಬ್ನ ಓನರ್ ಆಗಿದ್ದರು. ಅಷ್ಟು ದೊಡ್ಡ ಉದ್ಯಮಗಳನ್ನು ಹೊಂದಿದ್ದಂಥ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಅಚ್ಚರಿ. ಇದೀಗ ಅದೇ ಪ್ರಕರಣದಲ್ಲಿ ಅಚ್ಚರಿಯ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ನಿರ್ಮಾಪಕನ ಸಾವಿನ ಬಳಿಕ ಒಂದೊಂದೇ ಸತ್ಯಗಳು ಆಚೆ ಬರ್ತಾ ಇದ್ದಾವೆ. ಸೌಂದರ್ಯ ಜಗದೀಶ್ಗೆ ನಟ ದರ್ಶನ್ ಆಪ್ತರಾಗಿದ್ದರು, ಇವರಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ಗಳಾಗಿದ್ದರು. ಸಾಲ ಮರುಪಾವತಿಗೆ ಜೆಟ್ ಲ್ಯಾಗ್ ಪಬ್ನ ದರ್ಶನ್ ಹೆಸರಿಗೆ ಬರೆಸಿಕೊಳ್ಳಲಾಗಿತ್ತ, ಅಂದರೆ ಸಾಲ ಮರುಪಾವತಿ ಮಾಡಲಾಗದೆ ಜೆಟ್ ಲ್ಯಾಗ್ ಪಬ್ಬನ್ನು ದರ್ಶನ್ ಹೆಸರಿಗೆ ಬರೆದುಕೊಡಲಾಗಿತ್ತ. ದರ್ಶನ್ ಹೆಸರಿಗೆ ಪಬ್ ಬರೆದುಕೊಟ್ಟಿದ್ದಾರಂತೆ ಸೌಂದರ್ಯ ಜಗದೀಶ್ ಪತ್ನಿ. 2017ರಲ್ಲೇ ಈ ಒಪ್ಪಂದ ಆಗಿರುವ ಬಗ್ಗೆ ಹಲವು ಅನುಮಾನಗಳಿದ್ದಾವೆ. ಆತ್ಮಹತ್ಯೆಗೂ ಮುಂಚೆಯೇ ದರ್ಶನ್ ಹೆಸರಿಗೆ ಜೆಟ್ ಲ್ಯಾಗ್ ಪಬ್ಬನ್ನು ಬರೆದುಕೊಟ್ಟಿರುವ ಗುಮಾನಿ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಟ ಉಪೇಂದ್ರ ಬಳಿಯೂ ಕೂಡ ಸಾಲ ಮಾಡಿದ್ರು ಸೌಂದರ್ಯ ಜಗದೀಶ್. ಉಪೇಂದ್ರಗೆ 7 ಕೋಟಿ ರೂಪಾಯಿ ಕೊಡಬೇಕಿತ್ತು ಎನ್ನುವ ಮಾಹಿತಿ ಹರಿದಾಡ್ತಾ ಇದೆ. ಖಚಿತತೆ ಇಲ್ಲ ಅಂಥ ಮಾಹಿತಿ ಇದೆ. ಸೌಂದರ್ಯ ಜಗದೀಶ್ ನಿರ್ಮಾಪಕರಾಗಿದ್ದರು, ಸಿನಿರಂಗದಲ್ಲಿ ಹಲವು ಗೆಳೆಯರನ್ನು ಪಡೆದುಕೊಂಡಿದ್ದರು. ಸಿನಿರಂಗದಲ್ಲಿ ಅವರು ಕೂಡ ನಿರ್ಮಾಪಕರಾಗಿರುವ ಕಾರಣಕ್ಕಾಗಿ ಸಹಜವಾಗಿ ಅವರ ಗೆಳೆತನ ಸಿನಿಮಾ ಹೀರೋಗಳ ಜೊತೆ ಇತ್ತು. ಕೆಲವು ಬಾರಿ ಸಿನಿಮಾಗಳಲ್ಲಿ ಸೋತಾಗ, ಉದ್ಯಮದಲ್ಲಿ ನಷ್ಟವಾದಾಗ ಜಗದೀಶ್ ಅವರಿಗೆ ಸಾಲ ಮಾಡಿಕೊಳ್ಳೋದು ಅನಿವಾರ್ಯ ಅಂತ ಆಗಿತ್ತು. ಸೊ ಹೀಗಾಗಿ ಕಷ್ಟಕ್ಕೆ ಸಿಲುಕಿದಾಗ, ನಷ್ಟದ ಸುಳಿಗೆ ಸಿಲುಕಿದಾಗ ಸೌಂದರ್ಯ ಜಗದೀಶ್ ಸಾಲ ಮಾಡಿದ್ರಂತೆ. ಅದು ಹೇಳಿ ಕೇಳಿ ಸ್ಟಾರ್ ನಟರಾಗಿರುವಂಥ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ದರ್ಶನ್ ಬಳಿಯೂ ಕೂಡ ಸಾಲ ಮಾಡಿದ್ರಂತೆ. ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಸೌಂದರ್ಯ ಜಗದೀಶ್ ಅವರ ಮಾಲೀಕತ್ವದಲ್ಲಿದ್ದಂಥ ಜೆಟ್ ಲ್ಯಾಗ್ ಪಬ್ ಅದು ದರ್ಶನ್ ಅವರಿಗೆ ಸೇರಿದ್ದ. ದರ್ಶನ್ ಅವರಿಗೆ ಕೊಡಬೇಕಾಗಿದ್ದ ಹಣವನ್ನು ಮರುಪಾವತಿ ಮಾಡಲಾಗದೆ ಜೆಟ್ ಲ್ಯಾಗ್ ಪಬ್ಬನ್ನು ದರ್ಶನ್ ಅವರಿಗೆ ಬರೆದುಕೊಡಲಾಗಿತ್ತ. ಒಂದು ಮೂಲಗಳ ಪ್ರಕಾರ ದರ್ಶನ್ ಅವರಿಗೆ ಜಗದೀಶ್ ಅವರ ಪತ್ನಿ ಅವರ ಹೆಸರಿಗೆ ಬರೆದುಕೊಟ್ಟಿದ್ದರು ಎನ್ನುವ ಮಾಹಿತಿ ಇದೆ. ಈಗ ಉಪೇಂದ್ರ ಅವರಿಗೆ 7 ಕೋಟಿ ರೂಪಾಯಿ ಕೊಡಬೇಕಾಗಿತ್ತಂತೆ. ಆ 7 ಕೋಟಿ ರೂಪಾಯಿ ಕತೆ ಏನು? ಅಸಲಿಗೆ ಜಗದೀಶ್ ಅವರು ಉಪೇಂದ್ರ ಅವರ ಬಳಿ ಸಾಲ ಮಾಡಿದ್ದು ನಿಜಾನ? ಸಾಲ ಮಾಡಿದ್ದೆ ಆದರೆ ಯಾವ ಕಾರಣಕ್ಕಾಗಿ ಮಾಡಿದ್ರು? ಜೊತೆಗೆ ವಾಪಸ್ ಕೊಟ್ಟಿದ್ದಾರಾ ಇಲ್ವಾ? ಇದೆಲ್ಲವೂ ಕೂಡ ಸದ್ಯಕ್ಕೆ ಚರ್ಚಿತ ವಿಷಯ. ಕ್ಲಾರಿಟಿ ಸಿಗಬೇಕು ಅಂತ ಹೇಳಿದ್ರೆ ಒಂದು ಸೌಂದರ್ಯ ಜಗದೀಶ್ ಅವರ ಮನೆಯವರು ಮಾತಾಡಬೇಕು, ಏನಾಯಿತು ಅನ್ನೋದನ್ನು ಹಂಚ್ಕೊಳ್ಬೇಕು. ಜೊತೆಗೆ ನಟ ಉಪೇಂದ್ರ ಈಗ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅವರಿಗೂ ಕೂಡ 7 ಕೋಟಿ ರೂಪಾಯಿ ಕೊಡಬೇಕಂತೆ. ಸೊ ಈ ಅಂತಕಂತೆಗಳಿಗೆ ಫುಲ್ ಸ್ಟಾಪ್ ಬೀಳಬೇಕು ಅಂದರೆ ನಟ ಉಪೇಂದ್ರ ಅವರೇ ಈ ವಿಷಯದಲ್ಲಿ ಸ್ಪಷ್ಟನೆ ಕೊಡಬೇಕಾಗತ್ತೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ಅನೇಕ ಊಹಾಪೋಹಗಳಿತ್ತು. ಸೌಂದರ್ಯ ಜಗದೀಶ್ ಅವರ ಸಾವಿನ ಸುತ್ತ ಹಲವು ರೀತಿಯ ವಿಷಯಗಳು ಚರ್ಚೆವಾಗ್ತಾ ಇತ್ತು. ಅದು ಕೆಲವು ಹಣಕಾಸಿನ ವ್ಯವಹಾರವೇ ಕಾರಣ ಅಂತ ಕೆಲವರು ಹೇಳ್ತಾ ಇದ್ದರು. ಹಣಕಾಸಿನ ವ್ಯವಹಾರ, ವಿಪರೀತವಾದ ಸಾಲ, ಹೀಗಾಗಿ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ. ಆದರೆ ಅದಕ್ಕೆ ಪೂರಕವಾಗಿ ಇಲ್ಲೊಂದು ಮಾಹಿತಿ ಇವತ್ತು ಸಿಗ್ತಾ ಇದೆ. ಸೌಂದರ್ಯ ಜಗದೀಶ್ ಅವರಿಗೆ ಸೇರಿದ್ದಂಥ ಜೆಟ್ ಲ್ಯಾಗ್ ಪಬ್ ಅದನ್ನು ದರ್ಶನ್ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದರು. ಆ ಕಾಗದ ಪತ್ರಗಳಿಗೆ ಸಹಿ ಹಾಕಿದ್ದು ಸೌಂದರ್ಯ ಜಗದೀಶ್ ಅವರ ಪತ್ನಿ. ಇನ್ನೊಂದು ಕಡೆ ನಟ ಉಪೇಂದ್ರ ಅವರು ಕೂಡ ಸಾಲ ಕೊಟ್ಟಿದ್ದರು ಜಗದೀಶ್ಗೆ. ಹೀಗಾಗಿ ಜಗದೀಶ್ ಆ ಸಾಲವನ್ನು ಮರುಪಾವತಿ ಮಾಡಿಲ್ಲ ಅನ್ನೋ ಮಾಹಿತಿ ಇದೆ. ಇದೆಲ್ಲವೂ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಇದೆಲ್ಲದಕ್ಕೂ ಒಂದು ಸ್ಪಷ್ಟನೆ ಸಿಗಬೇಕಿದೆ. ಆ ಸ್ಪಷ್ಟನೆ ಸಿಗಬೇಕು ಅಂದರೆ ಸಂಬಂಧಪಟ್ಟವರು ಈ ಬಗ್ಗೆ ಮಾತನಾಡಬೇಕಿದೆ.